10 बजे ओके होगा भाई, शाम को 5:30 से 8:30 तक ये फिनिश करने में क्लियर। और तुमकुर दो जगह हो गया लास्ट टाइम में, ये वो क्लियर हो गया, ऑर्डर भी हो गया। नहीं तुमकुर के लिए गाड़ी भी निकली, अब तुमकुर जाएगी और यादगीर जाने वाली है। अब दिल्ली से भी पूरा लगातार फोन है, तो लास्ट में 10 o'clock क्लियर हुआ कि नहीं बात हुई? नहीं मैं बात कर लिया उधर हर्षवर्धन जी कने, बाद में जॉइंट सेक्रेटरी कने, सभी बात करने के बाद में इधर चीफ सेक्रेटरी कने बात करके हम बिल्कुल छोड़ के नहीं देता। हमारा क्या सेंक्शन हुआ है इधर ही आना करके, बाद में चीफ सेक्रेटरी बात करके। सर इतनी कन्फ्यूजन था, क्लियर नहीं हो रहा था जाना कहाँ, कोई नहीं यहाँ से लेकर के वो सिक्योरिटी का किसी को नहीं पता कि लास्ट टाइम 9:50 पे क्लियर हुआ कि भी जाना है KGF में जाना। 3.5 hours सबको भी फोन करके इसको सर नमगे फोन एक्सिक्यूटिंग 5 घंटे बंदी KGF तक हो गया आमेल इला कैंसल आगे तुमकूर के अंदर आमेल सुंदर रात्रि 12 घंटे आयु सर 2 घंटे आयु सर रात तुम्हें प्रेजर बंद 2 घंटे रात्रि सर ना ऊरी ना ಅಲ್ಲಿಂದ ಡಿ ಸಿ ವರೆಗೆ ಮತ್ತೆ ನಮ್ಮ ಇವರಿಗೆ ವಿಷಯ ತಿಳಿಸಿ ಅದಾದ್ಮೇಲೆ ಪ್ಲಾಟ್ಫಾರ್ಮ್ ಫಿನಿಶ್ ಮಾಡ್ತೀರಿ? ಹಾಂ ಸರ್. ಇದೇನಿದೆ 8 and 24 hours ಕೆಲಸ ಮಾಡಿ ಫಿನಿಶ್ ಮಾಡ್ತೀರಿ. ಬೆಳಗ್ಗೆ ನಾವು ಎತ್ತಿಟ್ಬಿಡ್ತೀರಿ, ನೀವು ಇಲ್ಲಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ತೀವಿ, ಇದು ಮಾಡಿದ್ರೆ ನಾವು ಟ್ರೈನಲ್ಲಿ ಎತ್ತಿಟ್ಕೊಂಡು ಮಾಡ್ಬೋದಲ್ವಾ? ಸರ್ ನಮ್ಮಲ್ಲಿ ನಿನ್ನೆವರೆಗೂ ಇಸ್ರೇಲಿಂದ ಬಂದಿರತಕ್ಕಂಥದ್ದು ಇದು ನಮ್ಮ ಪ್ಲಾಂಟು, ನಮ್ಮಲ್ಲಿ ನಿನ್ನೆವರೆಗೂ ಇದು ಕ್ಲೀನಾಗಿ ನಮ್ಮ ಕೋಲಾರಲ್ಲಿ KGF-ಗೆ ಮತ್ತು ಮೈಸೂರಲ್ಲಿ ಕೋಟೆಗೆ ಮತ್ತು ನಮ್ಮಲ್ಲಿ ವಾರಣಾಸಿಗೆ ಅಂತ 3 ಮಿಷನ್, ಈ 3 ಮಿಷನ್ ಬರುತ್ತೆ ಅಂತೇಳಿ ಗೊತ್ತಾಗ್ತ ಇದಾಗ್ತ ನಾವು ಅದರಿಂದನೇ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಡಾಕ್ಟರ್ ಹರ್ಷವರ್ಧನ್ ಹತ್ರ ಭಾರತ ಸರ್ಕಾರದ ಹತ್ರ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಾತಾಡಿದ್ದಾದಮೇಲೆ ಆಯಿತು ನಾವು ಇದ್ರದ್ದೆಲ್ಲ ಏನೇನಿದೆ ಅದನ್ನೆಲ್ಲ ಕಲಿಸ್ತೀವಿ ಅಂತೇಳಿ ಹೇಳಿದರು. ಹೇಳಿದ್ದಾದಮೇಲೆ ನಮ್ಮಲ್ಲಿ ಇದೇನು 3 pieces PSA ಪ್ಲಾಂಟ್ಸ್ ಅಂತೇಳಿ ಏನು ಕಳಿಸ್ತಾ ಇದ್ರು. ಲಾಸ್ಟ್ ಕೊನೆ ಮೂಮೆಂಟಲ್ಲಿ ತುಮಕೂರಲ್ಲಿ ಪ್ರತಿದಿನ 4,000 cases ಆಗ್ತಾಯಿದೆ, ನಮ್ಮಲ್ಲಿ ಕೋಲಾರಲ್ಲಿ 4,224 cases ಆಕ್ಟಿವ್ ಕೇಸಸ್ ಇದೆ, ತುಮಕೂರಲ್ಲಿ 22,000 ಆಕ್ಟಿವ್ ಕೇಸಸ್ ಇದೆ. ತುಮಕೂರು ಕೋಲಾರಕ್ಕೆ ನಿಯರ್ ಬೈ ಇದೆ ಅಂತೇಳಿ ಅಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದಾದಮೇಲೆ ಎಲ್ಲಿ ಎಮರ್ಜೆನ್ಸಿ ಇದೆ ಅಲ್ಲಿಗೆ ಕೊಟ್ಬಿಡೋಣ, ನೆಕ್ಸ್ಟ್ ಏನಾದ್ರು ತುಮಕೂರು ಬಂದಾಗ ಇಲ್ಲಿ ಕೊಡೋಣ ಅಂತೇಳಿ ಇದಾಗ್ತಾ ಇತ್ತು. ನಮ್ಮ ಗಮನಕ್ಕೆ ಬಂತು, ಗಮನಕ್ಕೆ ಬಂದಿದ್ದಾದಮೇಲೆ ನಾವು ತಕ್ಷಣವೇ ಚೀಫ್ ಸೆಕ್ರೆಟರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದಾದಮೇಲೆ ನಮ್ಮ ಹರ್ಷವರ್ಧನ್ ಜಿಯವ್ರಿಗೆ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಅವ್ರಿಗೆ ಆಮೇಲೆ ನಮ್ಮ ತ್ರಿಲೋಕ್ ಚಂದ್ರ ಅವ್ರಿಗೆ ನಮ್ಮ ಇನ್ನೊಬ್ಬರು ನಮ್ಮ ಮೆಡಿಕಲ್ ಜಾವೇದ್ ಅಖ್ತರ್ ಅವ್ರಿಗೆ ಇವರಿಗೆಲ್ಲ ಫೋನ್ ಮಾಡಿ ನಮ್ಮ DCM ಅಶ್ವಥ್ ನಾರಾಯಣ್ ಅವ್ರ ಕಡೆಯಿಂದನೂ ಫೋನ್ ಮಾಡಿಸಿ ನಾವೂ ಫೋನ್ ಮಾಡಿ ಎಲ್ಲರ ಹತ್ರನೂ ನಾನು ನೋಡಿದೆ ವಿತ್ ಪ್ರೂಫ್ಸ್ ನಿಮಗೆ ಅರ್ಥ ಆಯಿತು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಕೋಲಾರಕ್ಕೆ ಬಂದಿರೋದನ್ನು ನಾವು ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೋಲಾರ ವಿಷಯದಲ್ಲಿ ನಾವು ರಾಜಿನೇ ಇಲ್ಲ. ನಮ್ಮಲ್ಲಿ ಇಂಟರ್ಸ್ಟೇಟ್ ಕನೆಕ್ಟಿವಿಟೀಸ್ ಇರೋದರಿಂದ ಆಂಧ್ರ ಮತ್ತು ತಮಿಳುನಾಡು ಈ ಎರಡು ಸ್ಟೇಟ್ಸು ನಿಯರ್ ಬೈ ಇರೋದರಿಂದ ನಮ್ಮಲ್ಲಿ ಹೆಚ್ಚಿಗೆ KGF-ಅಲ್ಲಿ
ಈ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಆಕ್ಸಿಜನ್ ಇಲ್ಲದೇನು ಸುಮಾರು ಜನ ಡೆತ್ ಆಗಿದೆ ಅಂತ ಹೇಳಿ ವಿಷಯ ತಿಳಿಸಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡು 5 ಗಂಟೆಯಿಂದ 8:30 ಸತತವಾಗಿ ಎಲ್ಲರಿಗೂ ಫೋನ್ ಮಾಡಿಸಿ ಎಲ್ಲ ಇದು ಮಾಡಿ ಯಾರೇ ಮಂತ್ರಿಗಳು ಯಾರೇ ನಮ್ಮ ಮೇಲೆ ಏನೇ ಪ್ರಜಾರ ಹಾಕಿದ್ರು ಯಾವುದೇ ಕಾರಣಕ್ಕೆ ಅದಕ್ಕೆ ಇದು ಮಾಡಿದೆ ನಮ್ಮ ಜಿಲ್ಲೆ ಇದಕ್ಕೆ ಯಾವುದೇ ಕಾರಣಕ್ಕೆ ಅದ್ರ ವಿಷಯದಲ್ಲಿ ರಾಜಿ ಇಲ್ಲ ಅಂತೇಳಿ ಕೊನೆಗೆ ನಮ್ಮಲ್ಲಿ ಏನು NDRF ಟೀಮ್ ಬಂದಿತ್ತು ಅವ್ರಿಗೂ ಕನ್ಫ್ಯೂಸ್ ಇತ್ತು. ಡೆಲ್ಲಿಯಿಂದ ಡೈರೆಕ್ಷನ್ ಬಂದಿತ್ತು KGF ಬರಬೇಕು ಅಂತ, ಇಲ್ಲಿ ಬರ್ತಾ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದಾಯಿತು. ಲಾಸ್ಟ್ಗೆ ಅವ್ರಿಗೂ 10:10 ಅವ್ರಿಗೂ ಡೈರೆಕ್ಷನ್ ಬಂತು. ನಾವು ಸೆಂಟ್ರಲಲ್ಲಿ ಹರ್ಷವರ್ಧನ್ ಜಿಯವ್ರಿಗೆ ಮಾತಾಡಿದಾಗ, ಅವ್ರು ನಮಗೆ ಮಾತಾಡಿದಾಗ, ಅಲ್ಲಿನ ಜಾಯಿಂಟ್ ಸೆಕ್ರೆಟರಿ ಮಾತಾಡಿದಾಗ, ಯಾವುದೇ ಕಾರಣಕ್ಕೂ ನಾವು ರೀಲೊಕೇಶನ್ ಕೊಡಲ್ಲ, ಎಲ್ಲಿಗೆ ಮೊದಲು ನಾವು ಸ್ಯಾಂಕ್ಷನ್ ಮಾಡಿದ್ರು ಅಲ್ಲಿಗೆ ಕೊಡ್ತೀರಿ ಅಂತ ಹೇಳಿ ಹೇಳಿದ್ದಾದ್ಮೇಲೆ ನಾವು ಎಲ್ಲರಿಗೂ ಮೇಲ್ ಹಾಕಿ ಅಂತ ಹೇಳಿದ್ರು. ಎಲ್ಲರಿಗೂ ಹೆಚ್ಚು ಕಮ್ಮಿ ನಾನು ಯಾರ್ಯಾರ್ದು ಹೆಸರು ಹೇಳಿದೆ ಎಲ್ಲ ಆಫೀಸರ್ಸ್ಗೂ ನಾನು ಎಲ್ಲ ಸರ್ಕಾರದ CMಯಿಂದ ಹಿಡಿದು DCMಯಿಂದ ಹಿಡಿದು ನಮ್ಮ ಸುಧಾಕರ್ ಅವರಿಂದ ಹಿಡಿದು ನಮ್ಮ ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೂ ಫೋನ್ ಮಾಡಿ ವಿಷಯ ತಿಳ್ತೇನೆ ನಾನು. ಅರವಿಂದ್ ಬಾಳೆ ಈ ಥರ ಆಗ್ತಾ ಇದೆ ಅಂತ ಎಲ್ಲ ಒಟ್ಟಿಗೆ ಇದು ಮಾಡಿ ಇವತ್ತು ನಮ್ಮ ಈ ಆಕ್ಸಿಜನ್ ಇಲ್ಲಿಗೆ ನಮ್ಮ KGF ಬಂದಿದೆ. ಇವತ್ತೇನು ಬೆಡ್ ಹಾಕೋಂಥ ಕೆಲಸ ಇದೆ, ಇವತ್ತು ನಾಳೆ ಬೆಳಗ್ಗೆ ಅಷ್ಟೊಳಗಡೆ ಅದು ಫಿನಿಷ್ ಆಗುತ್ತೆ, ನಾಳೆಯಿಂದ ಇದು ರನ್ನಿಂಗ್ ಆಗುತ್ತೆ. ನಮ್ಮ ಪೇಷಂಟ್ಗಳಿಗೆ ಇನ್ನೇನೇನು ಬೇಕು ಅದನ್ನು ಇದು 100 ಬೆಡ್ಗೆ ಇದು ಅನುಕೂಲ ಆಗುತ್ತೆ. 100 ಬೆಡ್ಗೆ ಅನುಕೂಲ ಆಗಿದ್ರೆ ಬೇಕಾದಷ್ಟು ಆಯ್ತು ಅರ್ಥ ಆಯ್ತು. ಬೇರೆಯವ್ರಿಗೆ ಕೊಡಕ್ಕೆ ಈಗ ನಮ್ಮಲ್ಲಿ ಕೋಲಾರಕ್ಕೆ ಈಗಾಗಲೇ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೋಲಾರಿಗೆ ಒಂದು ನಮ್ಮ SNRF ಒಂದು ಇದು ಬಂದಿದೆ. ಅದಾದ್ಮೇಲೆ ನಮ್ಮ DCM ಅವರು ಒಂದು NGO ಹೇಳಿ ಅವರೂ ಒಂದು 6KL ಒಂದು SNR ಇದ್ರ ಹತ್ರ ಒಂದು ಟ್ಯಾಂಕು ಅದನ್ನು ಇದು ಮಾಡೋಕ್ಕೆ ಈಗಾಗಲೇ ಸಿವಿಲ್ ಕೆಲಸ ಎಲ್ಲ ಫಿನಿಶ್ ಆಗಿದೆ. ಹಂಗಾಗಿ ನನ್ನ ಹತ್ರ ಏನು ಓದ್ಸಲಿ ನಮ್ಮ ಸಂಸದರ ನಿಧಿ ಇತ್ತು, ಅದ್ರದ್ದೇನು ಫಂಡ್ ಇತ್ತು, ಅದರಲ್ಲಿ 2 ಕೋಟಿ ನಾವು ಪ್ರಧಾನಮಂತ್ರಿ ಇದಕ್ಕೆ ಕೊಟ್ರಿ ಪರಿಹಾರ ನಿಧಿಗೆ, ಮತ್ತು CM ಪರಿಹಾರ ನಿಧಿಗೆ 1 ಕೋಟಿ ಕೊಟ್ರಿ. ಈಗ 2.5 ಕೋಟಿ ನಮಗೆ ಕೊಟ್ಟಿದ್ದಾರೆ ಸಂಸದರ ಇದಕ್ಕೆ ಆ ಫಂಡಲ್ಲಿ. ಇದನ್ನು ನಾವು ಈ ಕರೋನಾ ಟೈಮಲ್ಲಿ ಆಕ್ಸಿಜನ್ ಪ್ಲಾಂಟ್ಸು ಇನ್ನೇನೇನು ಅವಶ್ಯಕತೆ ಇರುತ್ತೆ ಅದಕ್ಕೆ ನಾವು ಇದನ್ನು ಬಳಸ್ಕೊಬೋದು. ನಮ್ಮ ಜಿಲ್ಲೆಯಲ್ಲೇ ಪ್ರತಿಯೊಂದು ತಾಲೂಕುಗಳಲ್ಲೂ ಎಲ್ಲೆಲ್ಲಿ ಏನೇನು ಬೇಕು, ಈಗ ಶ್ರೀನಿವಾಸಪುರ ಇರ್ಬೋದು, ಮಾಲೂರು ಇರ್ಬೋದು, ಇಂಥ ಕಡೆ ಎಲ್ಲ ಆಕ್ಸಿಜನ್ ಪ್ಲಾಂಟ್ ಮಾಡೋದಕ್ಕೆ ಪ್ರೈವೇಟ್ ಕಂಪ್ನಿಗಳವ್ರು ಯಾರು CSR ಆಕ್ಟಿವಿಟೀಸಲ್ಲಿ ಮಾಡೋಕ್ಕೆ ಬರ್ತಾರೆ ಅವ್ರನ್ನೂ ಜೊತೇಲಿ ಸೇರಿಸ್ಕೊಂಡು ನಮ್ಮದು ಒಂದಷ್ಟು ದುಡ್ಡು ಹಾಕಿ ಈಗ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ತಾಲೂಕುಗಳಲ್ಲೂ ಆಕ್ಸಿಜನ್ ಪ್ಲಾಂಟ್ದು ಆಕ್ಸಿಜನ್ದು ಕೊರತೆ ಇರದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಜನ ಎಷ್ಟೋ ಜನ ಆಕ್ಸಿಜನ್ ಇಲ್ಲದೆ ಇವತ್ತು ತೀರೋಗಿದ್ದಾರೆ. ಆಸ್ಪೆಟ್ಲ್ಗಳಲ್ಲಿ ತೀರೋಗಿರ್ತಕ್ಕಂಥವ್ರು 20% ಆದರೆ ಮನೆಗಳಲ್ಲೇ ತೀರೋಗಿರ್ತಕ್ಕಂಥವ್ರು 80% ಇದ್ದಾರೆ. ಅದಕ್ಕೋಸ್ಕರ ಈ ಥರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಜಾಗೃತಿ ತಗೊಂಡು ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಮಾಡ್ತೀವಿ.